Hi guys, welcome back to our channel. Two stage couple. This is Neha and myself Sayuj. Yes. Now Bangalore vandidivi. Bangalore vandondu 2 days aayitu. Sayuj ge chicken tinbeka anta aase aagtide ante. So chicken donne biryani maana anta. So chicken donne biryani heng madodanta recipe nimge torsana anta. Alva? ಮತ್ತೆ ಎಲ್ಲಿಂದ ಕುಮಟಿಂದ ಬರುವಾಗ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ವಿಡಿಯೋ ಮಾಡಕ್ ಆಗಲಿಲ್ಲ ನಮ್ದು ಲಗೇಜ್ ಬಂದ್ಬಿಟ್ಟು ತುಂಬಾ ಇತ್ತು ಫೈವ್ ಬ್ಯಾಗ್ಸ್ ಇತ್ತಲ್ಲ ಐದು ಬ್ಯಾಗ್ಸ್ ಇತ್ತು ಸೊ ಹಾಗಾಗಿ ಅಂದ್ರೆ ಟ್ರಾಲಿ ಟ್ರೆಕ್ಕಿಂಗ್ ಬ್ಯಾಗ್ ಮತ್ತೆ ಲ್ಯಾಪ್ಟಾಪ್ ಬ್ಯಾಗ್ ಮತ್ತೆ ಇವಳು ಬಟ್ಟೆ ಬ್ಯಾಗ್ ಏನೇ ಎಲ್ಲ ಸೇರಿಂದ ಐದು ಇತ್ತು ಸೊ ಹಾಗಾಗಿ ನಮಗೆ ವ್ಲಾಗ್ ಮಾಡಕ್ ಆಗ್ಲಿಲ್ಲ ಮತ್ತೆ ಟ್ರೈನ್ ಒಳಗಡೆ ಪ್ಯಾಸೆಂಜರ್ಸ್ ಅಲ್ಲಿ ಇರ್ತಾರೆ ಫಸ್ಟ್ ಆಫ್ ಆಲ್ ಕೋವಿಡ್ ಕಂಫರ್ಟಬಲ್ ಆಗಿದ್ದಿಲ್ಲ ಈವ್ನಿಂಗ್ ಟ್ರೈನ್ ಆಗಿತ್ತಲ್ಲ ಸೊ ಅದಕ್ಕೆ ಮತ್ತೆ ವ್ಲಾಗ್ ಮಾಡಕ್ ಲೈಕ್ ತೋರ್ಸಕ್ ಏನಿರಲ್ಲ ಟ್ರೈನ್ ಐ ಮೀನ್ ಸ್ಟಾರ್ಟ್ ಆದ ತಕ್ಷಣ ಆಲ್ಮೋಸ್ಟ್ 7 o'clock ಗೆ ನಮಗೆ ಟ್ರೈನ್ ಇದ್ದಿತ್ತು ಹೊರಗಡೆ ಏನು ತೋರ್ಸಕ್ಕೇನು ಆಗಲ್ಲ ಮತ್ತೆ ಸುಮ್ಮನೆ ಬೋರಿಂಗ್ ವ್ಲಾಗ್ ಆಗುತ್ತೆ ಅಂತ ಅದಕ್ಕೆ ಮಾಡಿಲ್ಲ ಸೊ ಇವಾಗ ಬೆಂಗಳೂರಲ್ಲಿ ಸ್ವಲ್ಪ ಕಲರ್ಫುಲ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರಿ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಲ್ಲೂ ಮಳೆ ಅಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಇಲ್ಲ ಬಟ್ ಕುಮಟಾ ಅಥವಾ ಕೇರಳದಲ್ಲಿ ಬರತ ಅಷ್ಟು ಕಂಟಿನ್ಯೂಸ್ ಆಗಿ ಮಳೆ ಇಲ್ಲ ಬಟ್ ಯಾವಾಗಲೂ ಕ್ಲೌಡಿ ಆಗಿರುತ್ತೆ ನಾನು ತೋರಿಸ್ತೇನೆ ನೋಡಿ ಫುಲ್ ಕ್ಲೌಡಿ ಬಟ್ ಆದ್ರೆ ಮಳೆ ಇಲ್ಲ ಸ್ನೇಹಾ ಮನೆ ಒಳಗೆ ಹೋದ್ಲು ವೆಜಿಟೇಬಲ್ ಕಟ್ಟಿಂಗ್ ಎಲ್ಲ ಆಯಿತು ಚಿಕನ್ ತಂದ್ವಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಿಮ್ಮ ಪ್ರಿಪ್ರೇಷನ್ ತೋರಿಸೋಣ ಹೆಂಗೆ ಅಂತ ಓಕೆ ಫುಲ್ಲು ಕುಕ್ಕಿಂಗಲ್ಲಿ ಇದೆ ಅಲ್ಲೇ ನೋಡು ದೊಣ್ಣೆ ಬಿರಿಯಾನಿ ಮಾಡ್ತಿದ್ದಾಳೆ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಡ್ತೀನಿ ಚಿಕನ್ ಕ್ಲೀನ್ ಮಾಡ್ಕೊಟ್ಟೆ ಹಲೋ ಎಕ್ಸ್ಕ್ಯೂಸ್ ಮೀ ಚಿಕನ್ ಕ್ಲೀನ್ ಮಾಡಿದ್ ಬಿಟ್ಟಿನ ಏನು ಮಾಡಿದ್ರಿ ಹೇಳಿ ಇನ್ನೇ ಅಪಾದ ತೊಳೆದೆ ಮಿಕ್ಸಿನ ಜಾರ್ನ ಎತ್ತಿ ಇಟ್ಟಿದ್ದನ ನೀರ್ ಹಾಕಿ ಇಟ್ಟಿದಾರ ಅಷ್ಟೇ ಹೋಗಿ ಸರ್ ಮಾತಾಡಲ್ಲ ನಿಮ್ ಜೊತೆ ಸೀರಿಯಸ್ ಆಗಿ ಇಲ್ಲ ನನಗೆ ಆಕ್ಚುಲಿ ಎಡಿಟಿಂಗ್ ಕೆಲಸ ಇತ್ತು ಪೋಸ್ಟ್ ವಿಡಿಯೋ ಪೋಸ್ಟ್ ಮಾಡ್ಬೇಕಿತ್ತು ಲಾಸ್ಟ್ ವಿಡಿಯೋ ವಾಟರ್ ಫಾಲ್ಸ್ ಹಂಗ್ ಸ್ವಲ್ಪ ಕೆಲಸ ಆಯ್ತು ಬರೀ ಸುಳ್ಳು ಬರೀ ಸುಳ್ಳು ಬೆಳಗ್ಗೆಯಿಂದ ನಾನೇ ಎಲ್ಲ ಮಾಡ್ಕೊಂತೀನಿ ಮಾಡ್ಕೊಟ್ಟಿಲ್ಲ ಆಮೇಲೆ ಕ್ಯಾಮ್ರಾ ಮುಂದೆ ಪೋಸ್ಟ್ ಕೊಡೋದು ಅಯ್ಯೋ ನಾನು ಹಂಗ್ ಮಾಡ್ಕೊಟ್ಟಿಲ್ವಾ ಹಿಂಗ್ ಮಾಡ್ಕೊಟ್ಟಿಲ್ವಾ ಅನ್ಕೊಂಡ್ರು ಕಳ್ಳ ಏನಿಲ್ಲ ಸರಿ ಇವಾಗ ನಾವು ಪ್ರೊಸೀಜರ್ ಹೇಳ್ಬಿಡೋಣ ಪ್ರೊಸೀಜರ್ ಏನಂತ ಅಂದ್ರೆ ಇವಾಗ ದೊಣ್ಣೆ ಬಿರಿಯಾನಿಲಿ ಹೆಂಗೆ ಅಂತಂದರೆ ಜಾಸ್ತಿ ಏನು ಹೆವಿ ಪ್ರೊಸೀಜರ್ಸ್ ಇಲ್ಲ ಸಿಂಪಲಾಗಿ ಮಾಡ್ಕೊಬೋದು ಆಯಿತಾ ಇವಾಗ ನಾನು ಇವಾಗ ಮಾಡ್ತಾ ಇರೋದು 1 kg ಚಿಕನ್ನು ಅಂದರೆ 1.5 kg ಇರ್ಬೋದು ಅದು 1.5 kg ಚಿಕನ್ನು ಮತ್ತು 1 kg ಜೀರಾ ರೈಸು ಜೀರಾ ರೈಸೇ ಹಾಕ್ಬೇಕು ಇದಕ್ಕೆ ಈ ದೊಣ್ಣೆ ಬಿರಿಯಾನಿಗೆ ಜೀರಾ ರೈಸೇ ಹಾಕ್ಬೇಕು ಸೊ 1.5 kg ಚಿಕನ್ ಇದೆ ಮತ್ತು 1 kg ಜೀರಾ ರೈಸು ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಚಿಕನ್ ತೊಗೊಂತೀರೋ ಅಷ್ಟೇ ರೈಸ್ ತೊಗೊಬೇಕು ಇವಾಗ 2 kg ನೀವು ಚಿಕನ್ ಮಾಡ್ತೀರಿ ಅಂದರೆ 2 kg ರೈಸ್ ತೊಗೊಬೇಕು ಆಯಿತಾ ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಇದಕ್ಕೆ ಹೆಂಗೆ ಅಂತಂದರೆ ಮೇಯ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಸೊ ಪೇಸ್ಟ್ ಅಂತಂದರೆ ಹೆಂಗೆ ಅಂತಂದರೆ ಇದರಲ್ಲಿ ನಾನು ಒಂದು 3 ದೊಡ್ಡ ಸೈಜ್ದು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಆಯಿತಾ ಇದನ್ನ ಪೇಸ್ಟ್ ಮಾಡ್ಕೊಬೇಕು ದೊಡ್ಡ ಸೈಜ್ದು ಆನಿಯನ್ನ ಪೇಸ್ಟ್ ಮಾಡ್ಕೊಬೇಕು ಆಯ್ತಾ ಇದಕ್ಕೆ ಏನೆಲ್ಲ ಹಾಕಿದ್ರಿ ಪೇಸ್ಟ್ ಹೆಂಗೆ ಅಂತಂದ್ರೆ ಇದರಲ್ಲಿ ಆನಿಯನ್ ಎಲ್ಲ ನಾವು ಹಾಕ್ಬಿಟ್ಟು ಫ್ರೈ ಮಾಡೋದೆಲ್ಲ ಇಲ್ಲ ಇವಾಗ ಆನಿಯನ್ನು ಡೈರೆಕ್ಟ್ ಆಗಿ ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತೀವಿ ಇವಾಗ ಹೆಂಗೆ ಅಂತಂದ್ರೆ ನಾನೊಂದು 1 kg ಚಿಕನ್ ತೊಗೊಂಡಿದ್ದೀನಲ್ಲ ಸೊ 1 kg ರೈಸು ಅಂದರೆ 1.5 kg ಇರ್ಬೋದು ಚಿಕನ್ನು 1 kg ನಾನು ಜೀರಾ ರೈಸು ಇದಕ್ಕೆ ಮೇನ್ ಅನ್ನು ಜೀರಾ ರೈಸ್ ತೊಗೊಬೇಕು ಇದಕ್ಕೆ ನಾನು ಹೆಂಗೆ ಮಾಡಿದ್ದೀನಿ ಅಂದರೆ 3 ಒಂದು ದೊಡ್ಡ ದೊಡ್ಡ ಸೈಜ್ ಆನಿಯನ್ನ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು 20-25 ಚಿಕ್ಕ ಚಿಕ್ಕ ಒಂದು ಇಷ್ಟ ದೊಡ್ಡ ಚಿಕ್ಕ ಚಿಕ್ಕ ಪೀಸ್ ಅಷ್ಟು ಶುಂಠಿ
ಜಿಂಜರ್ನ ತಗೊಂಡಿದ್ದೀನಿ, ಅದಕ್ಕೆ ಡಬ್ಬಲ್ ಆಗಿ ಬೆಳ್ಳುಳ್ಳಿ ತೊಗೊಬೇಕು. ಅಂದರೆ ಒಂದು ಇಪ್ಪತ್ತೈದು ಚಿಕ್ಕ ಚಿಕ್ಕ ಪೀಸ್ ಅಂತಂದರೆ ಅದಕ್ಕೊಂದು 50 ಪೀಸ್ ಅಷ್ಟು ಬೆಳ್ಳುಳ್ಳಿ ತೊಗೊಬೇಕು. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ನಾನು ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ, ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ ಓಕೆ, ಇವಾಗ ಇದು ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ನಾನು ಒಂದು ಪುಲಾವ್ ಎಲೆ ಹಾಕ್ತಿದ್ದೀನಿ, ಒಂದು ಪುಲಾವ್ ಎಲೆ, ಒಂದು ಎಷ್ಟು ಚಿಕ್ಕ ಪೀಸಷ್ಟು ಚಕ್ಕೆ ಹಾಕ್ತಿದ್ದೀನಿ, ಮತ್ತು ಇದರಲ್ಲೊಂದು 20 ಮೆಣಸಿನ ಕಾಳಿದೆ ಆಯಿತಾ, 15-20 ಮೆಣಸಿನ ಕಾಳಿದೆ, ಮೆಣಸಿನ ಕಾಳು ಹಾಕ್ತಿದ್ದೀನಿ. ಆಮೇಲೆ 3 ಏಲಕ್ಕಿ, ಮತ್ತು ಒಂದು 5-6 ಅಥವಾ 6 ಲವಂಗ ಹಾಕ್ತಾಯಿದ್ದೀನಿ. ಇಷ್ಟ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ಮತ್ತೆ ನೀನು ಇಲ್ಲಿ ಇದರಲ್ಲಿ ಸೆಪರೇಟ್ ಆಗಿ ಒನಿಯನ್ ಇದು ಟೊಮೆಟೊ ಪ್ಯೂರಿ ಮಾಡ್ಕೊಬೇಕು. ಪ್ಯೂರಿ ಮಾಡ್ಕೊಬೇಕು ಸೆಪರೇಟ್ ಅಂದ್ರೆ ಒಬ್ಬೊಬ್ಬರು ಕಟ್ ಮಾಡಿ ಹಾಕ್ತಾರೆ, ನಾನು ಪ್ಯೂರಿ ಮಾಡ್ಕೊಂಡು ಹಾಕ್ತೀನಿ. ಅಂದ್ರೆ ನಾನು ಇದೊಂಥರ ಪ್ಲೇನ್ ಆಗಿರುತ್ತೆ, ಇದಕ್ಕೆ ಆನಿಯನ್ ಮತ್ತೆ ಇದೆಲ್ಲ ಜಾಸ್ತಿ ಸಿಗಲ್ಲ ಬಾಯಿಗೆ, ಪೇಸ್ಟ್ ಆಗ್ಬಿಡತ್ತಲ್ಲ ಹಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಲ್ಲ. ಟೊಮೆಟೊ ಪ್ಯೂರಿ ಮಾಡಾಯ್ತು. ಆಮೇಲೆ ನಾನಲ್ಲಿ 2 ಟೊಮೆಟೊ ಹಾಕೊಂಡಿದ್ದೀನಿ, ಇದಕ್ಕೆ 2 ಟೊಮೆಟೊ ಹಾಕ್ಬಿಟ್ಟು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಬ್ವಿಯಸ್ಲಿ ಹೇಳ್ದಂಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು 3 ಆನಿಯನ್ ಹಾಕೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ದು. ಆಮೇಲೆ ಜಿಂಜರ್ ಗಾರ್ಲಿಕ್ ಎಷ್ಟು ರೇಷ್ಯೋ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಮತ್ತು ಅಗೇನು ಅದಕ್ಕೆ ಮತ್ತು 3 ಏಲಕ್ಕಿ, ಆಮೇಲೆ ದಾಲ್ಚಿನಿ ಚಕ್ಕೆ ಅಂತಾರಲ್ಲ ಅದು ಒಂದು 2 ಪೀಸು, ಅದಾದಮೇಲೆ 4-5 ಲವಂಗ, ಮತ್ತು ಆ ಪುಲಾವ್ ಎಲೆ ಹಾಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ. ಮೆಣಸಿನಕಾಳು 1-20. ಓಕೆ, ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಬೇಕು. ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಅಂತ ಹೆವಿ ಪ್ರೊಸೆಸ್ ಅದೆಲ್ಲ ಏನಿಲ್ಲ. ಇದು ಸಾಲ್ಟ್ ಹಾಕೊಬೇಕು, ಇಲ್ಲೇ ಸ್ವಲ್ಪ ಜಾಸ್ತಿನೇ ಸಾಲ್ಟ್ ಹಾಕೊಂಬಿಟ್ಟು ಆಮೇಲೆ ನಮ್ಗೆ ಟೇಸ್ಟ್ ನೋಡ್ಕೊಂಬಿಟ್ಟು ಉಳಿದಿರೋ ಸಾಲ್ಟ್ ಹಾಕ್ಬೇಕು. ಓಕೆನಾ, ಸಾಲ್ಟ್ ಹಾಕೊಂಡಿವಿ. ಇವಾಗ ನಾನು ಟರ್ಮರಿಕ್ ಹಾಕಬೇಕು. ಇವಾಗ ನಾನು ಟರ್ಮರಿಕ್ ಅರಿಶಿನ ಪುಡಿ ಹಾಕೊತ ಇದ್ದೀನಿ. ಇಷ್ಟು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಸೊ ಹಾಗಾಗಿ ನಾವು ಯಾವುದು ಚಿಲ್ಲಿ ಪೌಡರ್ ಹಾಕೋದಿಲ್ಲಲ್ಲ. ಚಿಲ್ಲಿ ಪೌಡರ್ ಏನು ಹಾಕಲ್ಲ, ಪೆಪ್ಪರ್ ಪುಡಿನ ಫ್ರೈ ಮಾಡಬೇಕು ಅಂತ ಸ್ವಲ್ಪ ಹಾಕ್ತಾರೆ, ಅದು ಆವಾಗ ಹೇಳ್ತೀನಿ ನಾನು. ಓಕೆ, ಈ ಬಿರಿಯಾನಿ ಮಾಡೋಕ್ಕೆ ಕುಕ್ಕರ್ ಬೇಕಂತ ಏನಿಲ್ಲ, ಸೊ ಆರಾಮಾಗಿ ಪಾತ್ರೆಲಿ ಮಾಡ್ಕೊಬೋದು. ಇದನ್ನು ದಮ್ ಕಟ್ಟೋದೇನು ಇರಲ್ಲ ಜಾಸ್ತಿ. ಮತ್ತು ಇದನ್ನು ಮೇಯ್ನ್ ಅಂತಂದರೆ ತುಪ್ಪದಲ್ಲೇ ಮಾಡಬೇಕು. ಸೊ ನಾನು ತುಪ್ಪ ಹಾಕೊತ ಇದ್ದೀನಿ, ಒಂದು 4 ಟೇಬಲ್ ಸ್ಪೂನ್ ಹಾಕಿದ್ದಾರೆ ಇದು ಈ ತುಪ್ಪನ. ಒಂದು ಸ್ಟಾರ್ ಬರುತ್ತಲ್ಲ ಅದು, ಮತ್ತೆ ಚಕ್ಕೆ 2 ಪೀಸು, ಮತ್ತೆ 1-2 ಪೀಸು ಲವಂಗ ಹಾಕೊಂಡು ಮಾಡ್ಕೊಬೇಕು. ಅದನ್ನು ಸ್ವಲ್ಪ ಆಯಿಲ್ ಫ್ರೈ ಆಗಬೇಕು. ಚಿಕನ್ ಹಾಕೊಂಡ್ಬೇಕು, ಮ್ಯಾರಿನೇಟ್ ಮಾಡ್ತಿರೋ ಚಿಕನ್. ಹ್ಞೂ,
ಬಿರಿಯಾನಿ ಕಟ್ ಇದಕ್ಕೆ ಬಿರಿಯಾನಿ ಕಟ್ ತಗೊಂಡ್ರೆ ಚೆನ್ನಾಗಿರಲ್ಲ ದೊಡ್ಡದು ಕೊಡ್ತಾರೆ ನೋಡಿ ಪ್ರೇಕ್ಷಕರೆ ಇವಳಿಗೆ ತುಂಬಾ ಹೈಟ್ ಆಗಿದೆ ಆಕ್ಚುಲಿ ಅವಳು ಟೋ ಮೇಲೆ ನಿಲ್ತಾಳೆ ಅಲ್ವಾ ಪೆಪ್ಪರ್ ಪೌಡ್ರು ಅದೊಂದು 1.5 ಟೀಸ್ಪೂನ್ ಅಷ್ಟು ತೆಗಿರಿ ಬಿರಿಯಾನಿ ಪುಡಿ ಬಿರಿಯಾನಿ ಜಸ್ಟ್ ಸ್ವಲ್ಪ ಅಂದ್ರೆ ಚಿಕನ್ ಮೇಲೆ ಡಿಪೆಂಡು ಒಂದು ಸ್ಪೂನ್ ಸರಿ ಆಗುತ್ತೆ ಜಸ್ಟ್ ಒಂದು 10 ರೂಪಾಯಿ ಪ್ಯಾಕೆಟ್ ಏನೋ ಇದು ಒಂದು ಎರಡು ಟೀ ಸ್ಪೂನ್ ಅಷ್ಟು ನೋಡಿ ಸ್ಟೂಲ್ ಹಾಕೊಂಡಿದ್ದಾಳೆ ನೋಡಿ ಪಾತ್ರ ಸ್ವಲ್ಪ ದೊಡ್ಡದಿದೆ ಕಿಚನ್ ಕಟ್ಟೆನೂ ದೊಡ್ಡದು ಇತ್ತು ಈ ತರ ಪೆಪ್ಪರ್ ಮತ್ತೆ ಬಿರಿಯಾನಿ ಪುಡಿನ ಹಾಕೊಂಡ್ಬಿಟ್ಟು ಇದ್ ಮಾಡಿದೀವಿ ಫ್ರೈ ಆಗ್ತಾ ಇದೆ ಇವಾಗ ಒಂದು 5 ಮಿನಿಟ್ಸ್ ಆಗಿದೆ ಫ್ರೈ ಆಗ್ತಾ ಇದೆ ಸೊ ಇವಾಗ ಏನ್ ಮಾಡ್ಕೊಬೇಕಂದ್ರೆ ನೆಕ್ಸ್ಟ್ ನಾವು ಗ್ರೀನ್ ಕಲರ್ ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಹಾಕ್ಬಿಡ್ಬೇಕು ಅದರಲ್ಲಿ ಈ ಚಿಕನ್ ಪೀಸ್ಗಳು ಚೆನ್ನಾಗಿ ಬೇಯಬೇಕು ಇವಾಗ ಈ ಪೇಸ್ಟ್ ಹಾಕಿದೀವಲ್ಲ ಇವಾಗ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಪೀಸಸ್ ಒಂದು 60-70% ಅಷ್ಟು ಇದರಲ್ಲೇ ಕುಕ್ ಆಗ್ಬೇಕು ಇದನ್ನ ಇವಾಗ ಒಂದು 10 ನಿಮಿಷ ಕುಕ್ ಮಾಡ್ಬೇಕು ಗಮ ಗಮ ಅಂತ ಬರ್ತಿದೆ ಗಿಮಿ ಗಿಮಿ ಅಂತ ಬರ್ತಿದೆ ಅಲ್ಲ ಈಗ ಎಂತ ಮಾಡ್ತೀರಿ ಆಯ್ತಾ ಇದು ಆಲ್ಮೋಸ್ಟ್ ಆಗಿ ಒಂದು 50% ಅಷ್ಟು ಕುಕ್ ಆಗ್ತಾ ಇದೆ 50-60% ಅಷ್ಟು ಚಿಕನ್ ಆಯ್ತಾ ಇದಾಗಿ ಇದಕ್ಕೆ ಟೊಮ್ಯಾಟೊ ಪ್ಯೂರಿನ ಹಾಕ್ಬೇಕು ಓಕೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಕಡೆ ಸೈಡ್ ಮೊಟ್ಟೆ ಬೇಯ್ತಾ ಇದೆ ದನ್ನೆ ಬಿರಿಯಾನಿ ಅಂದ್ರೆ ಮೇಲ್ಗಡೆ ಮೊಟ್ಟೆ ಇಟ್ಬಿಟ್ಟು ಕೊಡೋದು ಅಲ್ವೇ
ಇದು ಜೀರಾ ರೈಸ್ ಇದನ್ನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿದೆ ಸ್ಮೆಲ್ಲು ಅಂದರೆ ಜೀರಾ ರೈಸ್ಗೆ ಒಳ್ಳೆ ಸ್ಮೆಲ್ ಇರುತ್ತೆ ಬಾಸ್ಮತಿ ರೈಸ್ ಯೂಸ್ ಮಾಡಲ್ಲ ಈ ಬಿರಿಯಾನಿಗೆ ಜೀರಾ ರೈಸೇ ಯೂಸ್ ಮಾಡೋದು ಇದನ್ನ ಹಾಕಬೇಕು ನೋಡಿ ಫುಲ್ ಕುಕ್ ಆಗಿದೆಯಲ್ಲ 60-70% ಆಗಿದೆಯಲ್ಲ ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರೋ ರೈಸ್ ಹಾಕಬೇಕು ಆಮೇಲೆ ನೀರು ಹಾಕಬೇಕಲ್ಲ ಸೊ ಇದರಲ್ಲಿ ನೀರು ಹಾಕಿದ್ದಲ್ಲೇ ಎಷ್ಟು ಹಾಕಿದ್ರಿ ಇವಾಗ ಅಪ್ರಾಕ್ಸಿಮೇಟ್ಲಿ ಹಾಕಿದ್ದೀನಿ ಒನ್ ಕಪ್ ರೈಸ್ಗೆ 2 ಕಪ್ ನೀರು ಅಂತ ಹೇಳ್ತಾರಲ್ಲ ಆ ಥರ ಹಾಕಿದ್ದೀನಿ ಇವಾಗ ನೋಡಿಕೊಂಡು ಬೇಕಂದ್ರೆ ಹಾಕೊಬೇಕು ಯಾಕಂದ್ರೆ ಇದ್ರಲ್ಲಿ ದಮ್ ಕಟ್ಟೋದಿಲ್ವಾ ಇಲ್ಲ ಅಲ್ವಾ ಅದಕ್ಕೆ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಬೇಕು ಓಕೆ ಸೀಡ್ಸ್ ಎಲ್ಲ ತೆಗೆದಿರಬೇಕು ಮಾಡಿ ತಿರುಗಿಸಿ ಕ್ಲೋಸ್ ಮಾಡಿ ಇಡದ ಬೇಗ ಕುಕ್ ಆಗ್ಬಿಟ್ಟು ಬೇಗ ತಿನ್ಬೇಕು ಅಂತ ಆಸೆ ವೇಟ್ ಮಾಡಬೇಕು ಐ ಮೀನ್ ನಾವು ಸ್ವಲ್ಪ ಬಲ್ಕಲ್ಲಿ ಮಾಡ್ತಿದ್ದೀವಲ್ಲ ಒನ್ ಕಪ್ 2 ಕಪ್ ರೈಸ್ ಹಾಕೊಂಡ್ಬಿಟ್ಟು ಮಾಡಿದ್ರು ಅಂದ್ರೆ ಅಯ್ಯೋ ತುಂಬಾ ಹಿಕ್ಕಪ್ಸ್ ಬರ್ತಿದೆ ಏ ಕುಡಿ ನೀರಿಲ್ಲ ನೀರಿಲ್ಲ ನೋಡಿ ವ್ಯೂವರ್ಸ್ ನಂಗೆ ನೀರು ಅಮ್ಮ ನೀರು ಇಲ್ಲ ಏನು ಇಲ್ಲ ನೀರು ತಂದ್ಕೊಡಿ ಸರಿ ನೀರು ತಂದ್ಕೊಡ್ತು ನಿಂಗೆ ನೀರು ತಂದ್ಕೊಳ್ಳೋಣ ಫುಲ್ ತುಂಬಿಸಿ ಬೇಬಿ ತಗೋಳ ನಿಮಗೆ ನೀರು ಕ್ಯಾಮ್ರಾ ಆಫ್ ಆಗಿದ್ಯಾ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಇನ್ನೂ ಬೇಕಾ ಇದು ಇಲ್ಲ ಹಿಕ್ಕಪ್ಸ್ ಹೋಗ್ತಾ ಇಲ್ಲ ಗುಡು ಶಾಕ್ ಕೊಟ್ರೆ ಕಮ್ಮಿ ಕಡಿಮೆ ಆಗೈತಂತೆ ಏನಾದ್ರು ಶಾಕಿಂಗ್ ನ್ಯೂಸ್ ಹೇಳಿದ್ರೆ ಇವಾಗ ಒಂದೇನಾದ್ರು ಶಾಕಿಂಗ್ ನ್ಯೂಸ್ ಹೇಳಿ ಸಡನ್ ಸಡನ್ ಆಗಿದೆ ನ್ಯೂಸ್ ಈಗ ನೋಡ್ಬೇಕು ಮತ್ತೆ ಲಾಕ್ ಡೌನ್ ಅಂತ ಹೇಳಿ ಸರಿ ಹೌದು ಅವಾಗ ಬೇರೆನ ಬರ್ತದೆ ಸರಿ ಹೊರಗಡೆ ಹೆಂಗಿದೆ ನೋಡಿ ಇಲ್ಲಿಂದ ಹೊರಗಡೆ ತೋರಿಸ್ತೀನಿ ಅಕ್ಕಪಕ್ಕ ಅಷ್ಟು ಮನೆಗಳಿಲ್ಲ ಲೈಟ್ ಆಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ ಮಳೆ ಹನಿಗಳು ಬೀಳ್ತಾ ಇದೆ ಆಕ್ಚುಲಿ ಅಯ್ಯೋ ದೇವ್ರಿ ನಂಗೆ ಹಿಕ್ಕಪ್ಸ್ ನಿಲ್ಸಪ್ಪ ಸರಿ ಬಾ ರೆಸ್ಟ್ ಮಾಡ್ಕೊಳ್ಳೋಣ ಬಾ ಏನಾಗಿದೆ ನೋಡೋಣ ಬಿರಿಯಾನಿ ಬಿರಿಯಾನಿ ಅಂಡಾ ಬಿರಿಯಾನಿ ಚಿಕನ್ ಬಿರಿಯಾನಿ ನೋ ನೀವು ಹೇಳ್ತಿದ್ರಲ್ಲ ಸಾಯು ಟ್ರೈನಲ್ಲಿ ಹಂಗೆ ಮಾರಕ್ ಬರ್ತಾರೆ ಹಿಂಗೆ ಮಾರಕ್ ಬರ್ತಾರೆ ಅಂತ ಸರಿ ಓಕೆ ಇದಾಗಿದೆ ಬಿರಿಯಾನಿ ತಟ್ಟಿಲ್ ಹಾಕೋಣ ನಂಗೆ ಹೊಟ್ಟೆ ಹೇಸ್ತಾ ಇದೆ ತುಂಬ ಟೈಮಿಂದ ವೇಸ್ಟ್ ಮಾಡ್ತಾ ಇದೆ ನನಗಂತೂ ಏನು ಹೇಳೋದು ವೇಟ್ ಮಾಡೋಕೆ ಇಷ್ಟನೇ ಇಲ್ಲ ಬಿರಿಯಾನಿ ತಿನ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ಎಲ್ಲ ಮಾಡಿದ್ರೆ ನಾವು ವೇಟ್ ಮಾಡ್ತಾ ಇರ್ತೀನಿ
ಯಾವಾಗ ತಿನ್ನಕ್ಕೆ ನಮಗೆ ಅವಕಾಶ ಬರುತ್ತೆ ಅಂತಲ್ಲ. ಇದು ಶ್ರೇಯಸ್ಸು, ಅವಾಗಲೇ ವಿಡಿಯೋಲಿ ಬಂದಿದ್ದ, ಸ್ನೇಹ ಮಾಡಿದ ಬಿರಿಯಾನಿ ತಿಂತಿದ್ದಾನೆ. ಇವಾಗ ಅವರೇ ಅವರೇ ಒಪಿನಿಯನ್ ಹೇಳ್ತಾರೆ ಹೆಂಗಿದೆ ಅಂತ. ಶ್ರೇಯಸ್ ಹೆಂಗಿದೆ? ಶ್ರೇಯಸ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಶ್ರೇಯಸ್ ಬಂದು ಮಲಯಾಳಿ, ಕನ್ನಡ ಮಾತಾಡ್ತಿದ್ದಾರೆ ನೋಡಿ. ಚಿಕನ್ ತುಂಬಾ ಚೆನ್ನಾಗಿದೆ, ಇದೆಲ್ಲ ಪರ್ಫೆಕ್ಟ್ ಆಗಿದೆ, ರೈಸ್ ಸೂಪರ್ ಆಗಿದೆ, ಸ್ಪೈಸಿ ನಾಟ್ ದಟ್ ಸ್ಪೈಸಿ ಬಟ್ ಇಟ್ಸ್ ಗುಡ್ ಟು ಈಟ್. ಥ್ಯಾಂಕ್ ಯು ಸ್ನೇಹ, ಥ್ಯಾಂಕ್ ಯು ಸಾಯುಷ್. ಶ್ರೇಯಸ್ತ್ರ ನಾವು ಕೇಳಿದ್ವಿ ಸಾಯುಷ್ ಫ್ರೆಂಡು ಹೆಂಗಾಗಿದೆ ಬಿರಿಯಾನಿ ಅಂತ, ಚೆನ್ನಾಗಿದೆ ಅಂತಂದ್ರು. ನಮ್ಮ ಓನರ್ ಆಂಟಿ ಅವ್ರಿಗೂ ಕೊಟ್ಟಿದ್ವಿ, ಅವರು ಚೆನ್ನಾಗಾಗಿದೆ ಅಂತಂದ್ರು. ನಿಮಗೂ ಎಲ್ಲರಿಗೂ ಈ ದೊನ್ನೆ ಬಿರಿಯಾನಿ ರೆಸಿಪಿ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀವಿ ಅಲ್ವಾ ಸಾಯು? ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಹಾಕ್ತೀವಿ. ಈಸಿಯಾಗಿ ಮಾಡ್ಕೊಬೋದು, ಏನಿಲ್ಲ ಇದ್ರಲ್ಲಿ. ಮೇಯ್ನ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಮಾಡ್ಕೊಂಡ್ಮೇಲೆ ಈ ತರ ದಮ್ ಕಟ್ಟೋದು ಕುಕ್ಕರಲ್ಲಿ ಮಾಡ್ಬೇಕಂತಲ್ಲ, ಹಿಂಗೆ ತಿರ್ಗಿಸಾ 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 ಮಾಡ್ಬೋದು. ಮೇಯ್ನ್ ಅಂತಂದ್ರೆ ರೈಸ್ ಅಂತಂದ್ರೆ ಜೀರಾ ರೈಸ್ ಹಾಕೊಬೇಕು, ಚೆನ್ನಾಗಿರತ್ತೆ ಸ್ಮೆಲ್. ಸೊ ಈ ನನ್ಗಂತೂ ತುಂಬಾ ಇಷ್ಟ, ನನ್ಗೆ ಯಾವಾಗ್ಲೂ ಇಷ್ಟ. ನಾನು ಮಾಡೋ ದೊನ್ನೆ ಬಿರಿಯಾನಿ ಇವ್ರಿಗೂ ತುಂಬಾ ಇಷ್ಟ ಸಜೆಸ್ಟ್. ಮಾಮೂಲಿ ಬಿರಿಯಾನಿಗಿನ ಈ ಬಿರಿಯಾನಿ ಅವ್ರಿಗೆ ತುಂಬಾ ಇಷ್ಟ ನಾನು ಮಾಡೋದಕ್ಕೆ ಎಲ್ಲ ಸಹಿ. ಸೊ ಏನೇನಿದೆ ವಿಷಯ? ಇನ್ನೇನಿದೆ ವಿಷಯ? ಚೆನ್ನಾಗಿ ಈಗಲೂ ತಿನ್ನೋದು, ಚೆನ್ನಾಗಿದೆ ಮಾಡೋದು, ಚೆನ್ನಾಗಿದೆ ಮಾಡೋದು ಅಷ್ಟೇ. ಸೊ ಎಲ್ಲರೂ ಹುಷಾರಾಗಿರಿ, ಐ ಮೀನ್ ಸೇಫ್ ಆಗಿರಿ. ಕೊರೋನಾ ಇನ್ನ ಮುಗ್ದಿಲ್ಲ, ಹೊರಗಡೆ ಹೋಗ್ಬೇಕಾದ್ರೂ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಸೇಫ್ ಆಗಿರಿ ಅಲ್ವಾ? ಮತ್ತೇನಿದೆ? ಮತ್ತೇನಿಲ್ಲ. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದೀವಿ. ಸೊ ಎಲ್ಲರೂ ಸ್ಟೇ ಸೇಫ್, ಟೇಕ್ ಕೇರ್, ಬೈ ಬೈ.